ಬಗೆದಷ್ಟು ಬಯಲಾಗ್ತಾ ಇದೆ. ಭ್ರಷ್ಟರ ಅಕ್ರಮ ಸಂಪತ್ತು ಕೈಟಲ್ಲೆಲ್ಲ ಕಂತೆ ಕಂತೆ ನೋಟು ಒಡವೆಗಳ ರಾಶಿ ಈ ಬಗೆದಷ್ಟು ಬಯಲಾಗ್ತಾ ಇದೆ. ಭ್ರಷ್ಟರ ಅಕ್ರಮ ಸಂಪತ್ತು ಎಲ್ಲೆಲ್ಲಿ ಕೈ ಇಡ್ತಾರೋ ಅಲ್ಲಿ ಕಂತೆ ಕಂತೆ ನೋಟು ಒಡವೆಗಳ ರಾಶಿಯೇ ಕಾಣಿಸ್ತಾ ಇದೆ. ಅಕ್ರಮ ಸಂಪತ್ತಿನ ಕೋಟೆಗೆ ನುಗ್ಗಿದ ಎಸಿಬಿ ಟೀಮ್ ಈ ಅಕ್ರಮ ಸಂಪತ್ತಿನ ಕೋಟೆಗೆ ನುಗ್ಗಿರುವಂತಹ ಎಸಿಬಿ ಟೀಮ್ ಗರಿಗರಿ ನೋಟು ಬೆಳ್ಳಿ ಚಿನ್ನ ಆಭರಣ ಕಂಡು ಎಸಿಬಿಎ ಬಿಗ್ ಶಾಕ್ ಗೆ ಒಳಗಾಗಿದೆ. ಗರಿಗರಿ ನೋಟು ಬೆಳ್ಳಿ ಚಿನ್ನಾಭರಣ ಕಂಡು ಎಸಿಬಿ ಅಧಿಕಾರಿಗಳಿಗೆ ಶಾಕ್ ಇಲ್ಲಿ. ಎಸಿಬಿ ಅಧಿಕಾರಿಗಳಿಗೆನೆ ಶಾಕ್. ಯಾಕೆ ಅಂತ ಹೇಳಿದ್ರೆ ಅಧಿಕಾರಿಗಳ ಮೇಲೆ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಎಸಿಬಿ ಅಧಿಕಾರಿಗಳು ಎಲ್ಲೆಲ್ಲಿ ಕೈ ಹಾಕ್ತಾರೋ ಎಲ್ಲೆಲ್ಲಿ ಶೋಧ ನಡೆಸ್ತಾ ಇದ್ದಾರೋ ಅಲ್ಲೆಲ್ಲ ಗರಿಗರಿ ನೋಟಿನ ಕಂತೆ ಚಿನ್ನಾಭರಣಗಳೇ ಸಿಗ್ತಾ ಇದ್ದಾವೆ. ಇನ್ನು ಭ್ರಷ್ಟಾಧಿಕಾರಿ ಮನೆಯಲ್ಲಿ ಕಂತೆ ಕಂತೆ ನೋಟು ಒಡವೆಗಳ ರಾಶಿ. ಪಾಂಡುರಂಗ ಮನೆಯಲ್ಲಿ ಕಂತೆ ಕಂತೆ ನೋಟುಗಳು ಪತ್ತೆಯಾಗಿದ್ದಾವೆ. ಚಿನ್ನ ಬೆಳ್ಳಿ ಸೇರಿದಂತೆ ಅಪಾರ ಪ್ರಮಾಣದ ಸಂಪತ್ತು ಪತ್ತೆಯಾಗಿದೆ. ವಿಜಯನಗರದಲ್ಲಿರುವಂತಹ ಪಾಂಡುರಂಗ ನಿವಾಸದಲ್ಲಿ ಸಂಪತ್ತು ಪತ್ತೆಯಾಗಿರೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಜಂಟಿ ನಿಬಂಧಕ ಪಾಂಡುರಂಗ ಗರಗ್ ಜಂಟಿ ನಿಬಂಧಕ ಪಾಂಡುರಂಗ ಗರಗ್ ಮನೆ ಮೇಲೆ ರೇಡ್ ಆಗಿತ್ತು. ಬೆಂಗಳೂರು ಪ್ರಾಂತ್ಯದ ಸಹಕಾರ ಸಂಘಗಳ ಜಂಟಿ ನಿಬಂಧಕ ಆಯಿತ. ಸಹಕಾರ ಸೌಧದ ಬೆಂಗಳೂರು ಪ್ರಾಂತ್ಯದ ಸಹಕಾರ ಸಂಘದಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ವ್ಯಕ್ತಿ ಈತನ ಮನೆಗೆ ಎಸಿಬಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಕಂತೆ ಕಂತೆ ನೋಟು ಸಿಕ್ಕಿದೆ. ಸಹಕಾರ ಸಂಘಗಳು ಅಂದ್ರೆ ಕೇಳಬೇಕಾ? ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಸಹಕಾರ ಸಂಘಗಳು ನಿರ್ಮಾಣ ಮಾಡುವಂತಹ ಲೇಔಟ್ಗಳಿರ್ಬೋದು ಅಥವಾ ಹೌಸಿಂಗ್ ಸೊಸೈಟಿಗಳಿರ್ಬೋದು, ಅವುಗಳಿಗೆಲ್ಲದಕ್ಕೂ ಕೂಡ ನಿಬಂಧಕರಾಗಿ ಕೆಲಸ ನಿರ್ವಹಿಸುವಂತ ವ್ಯಕ್ತಿ ಪಾಂಡುರಂಗ ಗರಗ್. ಪಾಂಡುರಂಗ ಗರಗ್ ನಿವಾಸದಲ್ಲಿ ಎಲ್ಲೆಲ್ಲಿ ನೋಟಿನ ಕಂತೆಗಳು ಪತ್ತೆಯಾಗಿದೆ ಅಂತ ಹೇಳಿದ್ರೆ ಒಡವೆಗಳಿದ್ದಾವೆ, ನೋಟಿನ ಕಂತೆ ಇದೆ, ರಾಶಿ ರಾಶಿ ಚಿನ್ನಾಭರಣ ಸಿಗ್ತಾ ಇದೆ. ಇದನ್ನು ಗಮನಿಸ್ತಾ ಹೋದರೆ ಅಕ್ರಮ ಸಂಪತ್ತಿನ ಒಡೆಯ ಈತ ಅನ್ನುವಂಥದ್ದು ಬಹುತೇಕವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಂಥದ್ದೊಂದು ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಎಸಿಬಿ ರೈಡ್ನ ನಂತರದಲ್ಲಿ ಎಸಿಬಿ ಇವತ್ತು ಭ್ರಷ್ಟರ ಬೇಟೆಯಾಡಿದೆ. ಭ್ರಷ್ಟರ ಸಂಪತ್ತಿನ ಕೋಟೆಗೆ ಲಗ್ಗೆ ಹಾಕಿದೆ. ಒಟ್ಟು ಏಳು ಕಡೆಗಳಲ್ಲಿ ನಡೆದಂತಹ ದೊಡ್ಡ ಮಟ್ಟದ ದಾಳಿಯಲ್ಲಿ ಅಧಿಕಾರಿಗಳ ಅಕ್ರಮ ಸಂಪತ್ತು ಒಂದೊಂದಾಗಿ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಬೆಂಗಳೂರಿನ ಪಾಂಡುರಂಗ ಗರಗ್ ನಿವಾಸದಲ್ಲಿ ನೋಟಿನ ಕಂತೆಗಳೇ ಕಾಣಿಸ್ತಾ ಇದ್ದಾವೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಗಮನಿಸ್ತಾ ಇದ್ವಿ ಇಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿರುವಂತಹ ಮನೆಯಲ್ಲಿ ರಾಶಿ ರಾಶಿ ಒಡವೆಗಳಿದ್ದಾವೆ, ಕೈ ಹಾಕದಲ್ಲೆಲ್ಲ ಕಂತೆ ಕಂತೆ ನೋಟು ಸಿಗ್ತಾ ಇದೆ. ಒಬ್ಬ ಜಂಟಿ ನಿಬಂಧಕ ಇಷ್ಟರ ಮಟ್ಟಿಗೆ ಸಂಪಾದನೆ ಮಾಡ್ತಾನೆ ಅನ್ನೋದಾದ್ರೆ ಅದೆಷ್ಟರ ಮಟ್ಟಿಗೆ ಅಕ್ರಮ ಎಸಗಿರಬಹುದಲ್ವಾ ಜಗದೀಶ್? ಖಂಡಿತ ಆನಂದ್ ಮುರಳಿ, ಈ ಬಗ್ಗೆ ಈಗಾಗಲೇ ಎಸಿಬಿ ಅಧಿಕಾರಿಗಳೇ ಸಾಕಷ್ಟು ಮಾಹಿತಿಗಳು ಬಂದಿತ್ತು. ಜೊತೆಗೆ ಈ ರೀತಿಯಾದಂಥ ಒಂದು ಅಕ್ರಮವಾಗಿ ಒಂದು ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಒಂದು ಸೂಕ್ತವಾದಂಥ ಒಂದು ವಿಚಾರಗಳು ದಾಖಲಾತಿಗಳು ಕೂಡ ಸಿಕ್ಕಂತಹ ಬಳಿಕವಾಗಿ ಎಸಿಬಿ ಅಧಿಕಾರಿಗಳು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಒಂದು ದಾಳಿಯನ್ನು ಮಾಡ್ತಾರೆ. ಅದು ಕೂಡ ಏನು ಪಾಂಡುರಂಗ ಮನೆ ಹಾಗೂ ಜೊತೆಗೆ ಕಚೇರಿ ಸೇರಿದಂತೆ ಅವರ ಆಪ್ತರ ಮನೆ ಮೇಲೂ ಕೂಡ ಒಂದು ದಾಳಿಯನ್ನು ಮಾಡುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ಪಾಂಡುರಂಗಗೆ ಶಾಕ್ ನೀಡಬೇಕು ಅಂತ ಹೇಳಿ ಬಂದಂತಹ ಎಸಿಬಿ ಅಧಿಕಾರಿಗಳೇ ಒಮ್ಮೆಲೆ ಶಾಕ್ ಆಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಪಾಂಡುರಂಗ ಮನೆಯಲ್ಲಿ ಸಿಕ್ಕಂತಹ ಸಂಪತ್ತು ನಿಜಕ್ಕೂ ಕೂಡ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಅಸಲಿಗೆ ಅಸಲಿಗೆ ಸಿಕ್ಕಿದಂತಹ ಸಂಪತ್ತು ಎಲ್ಲಿ ಅಕ್ರಮವ ಅಥವಾ ಸಕ್ರಮವ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಒಂದು ವಿಚಾರ ಇರುವಂಥದ್ದು. ಸದ್ಯಕ್ಕೆ ನಾನು ವಿಜಯನಗರದಲ್ಲಿರುವಂತಹ ಪಾಂಡುರಂಗ ಅವರ ನಿವಾಸದ ಬಳಿ ಇದ್ದೇನೆ. ಇಲ್ಲಿ ಈಗಾಗಲೇ ಎಸಿಬಿ ಅಧಿಕಾರಿಗಳು ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ 2 ವಾಹನಗಳಲ್ಲಿ ದಾಳಿ ಮಾಡಿದ್ರು. ಈ ಸಂದರ್ಭದಲ್ಲಿ ಪಾಂಡುರಂಗ ಅವರು ಕೂಡ ಮನೆಯಲ್ಲೇ ಇದ್ರು. ಈಗಾಗಲೇ ಏನು ಸಹಕಾರಿ ಸಂಘದ ಜಂಟಿ ನಿಬಂಧಕ ಆಗಿರುವಂತಹ ಪಾಂಡುರಂಗ ಗರಗ್ ಅವರ ಮನೆ ಮೇಲೆ ತಲಾಶನ ನಡೆಸ್ತಾ ಇರುವಂಥದ್ದು. ಇನ್ನು ನೀವು ಈಗಾಗಲೇ ಹೇಳಿದಾಗೆ ಸಹಕಾರ ಸಂಘದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಯಾವ ರೀತಿಯಲ್ಲಿ ಇರ್ತಾನೆ, ಜೊತೆಗೆ ಅಲ್ಲಿನ ಅವರಿಗೆ ಹಣವಾದ ವ್ಯವಹಾರ ಯಾವ್ಯಾವ ರೀತಿಯಲ್ಲಿ ನಡೀತೆ ಅನ್ನುವಂಥ ವಿಚಾರಗಳು ಈಗಾಗಲೇ ನೀವು ಹೇಳಿದ್ರೆ ಅದೇ ರೀತಿಯಲ್ಲೇ ಸಾಕಷ್ಟು ಒಂದು ಅವ್ಯವಹಾರ ನಡೆದಿರುವಂತಹ ಒಂದು ವಿಚಾರ ಕೂಡ ಇರುವಂಥದ್ದು. ಇನ್ನು ಇದಕ್ಕೆ ಎಲ್ಲೋ ಒಂದು ಕಡೆ ತಾಳೆ ಹಾಕಿ ಹೋಲಿಕೆ ಆಗುವಂತಹ ವಿಚಾರಗಳು ಕೂಡ ಕಂಡು ಬರುವಂಥದ್ದು. ಯಾಕಂದ್ರೆ ಅವರ ಮನೆಯ ಐಷಾರಾಮಿ ಯಾವ ರೀತಿ ಇದೆ ಅನ್ನುವಂಥ ವಿಚಾರವನ್ನು ನೋಡೋದಾದ್ರೆ ಈ ರೀತಿಯಾದಂಥ ಒಂದು ಬೃಹತ್ ಒಂದು ಮನೆ ಅನ್ನೋದಕ್ಕಿಂತ ಇದು ಒಂದು ದೊಡ್ಡ ಬಂಗಲೆ ಅಂತಾನೆ ಹೇಳ್ಬೋದು ಆನಂದ್ ಬುರ್ಲಿ. ಯಾಕಂದ್ರೆ ಅಷ್ಟು ದೊಡ್ಡ ವಿಸ್ತೀರ್ಣದಲ್ಲಿ ಇರುವಂಥದ್ದು, ಜೊತೆಗೆ ಐಷಾರಾಮಿಯಾಗಿ ಇರುವಂಥದ್ದು, ಹೊರ ನೋಟದಿಂದಲೇ ಸಾಕಷ್ಟು ಒಂದು ಐಷಾರಾಮಿ ಲುಕ್ ಗ್ರಾವಿಟಿ ಆಗುವಂತಹ ವಿಚಾರ ಇರುವಂಥದ್ದು.
ಇನ್ನು ಈಗಾಗಲೇ ಎಸಿಬಿ ಅಧಿಕಾರಿಗಳು ಏನು ದಾಳಿಯನ್ನ ಮಾಡಿರುವಂತದ್ದು ಆ ದಾಳಿಯ ಸಂಬಂಧವಾಗಿ ಈಗಾಗಲೇ ನೋಡಬಹುದು ಅವರ ಮನೆ ಮುಂದೆ ಇರುವಂತಹ ಕಾರ್ ಕೂಡ ಇರುವಂತದ್ದು ಈಗಾಗಲೇ ಸಂಪೂರ್ಣವಾಗಿ ಎಸಿಬಿ ಅಧಿಕಾರಿಗಳು ಏನೊಂದು ದಾಳಿಯನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದು ಪರಿಶೀಲನೆಯನ್ನು ಕೂಡ ಮಾಡುವಂತಹ ನಿಟ್ಟಲ್ಲಿ ಈಗಾಗಲೇ ಪ್ರಕ್ರಿಯೆಯನ್ನು ಮುಗಿದುವರೆಸಿರುವಂತದ್ದು ಇನ್ನು ಮನೆಯ ಮೇಲ್ಭಾಗಗಳನ್ನು ಕೂಡ ನೀವು ನೋಡಬಹುದು ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಕೂಡ ಸಾಕಷ್ಟು ಒಂದು ತಲಾಶೆಯನ್ನು ಮಾಡ್ತಾ ಇರುವಂತದ್ದು ಈಗಾಗಲೇ ಮನೆಯನ್ನು ಸಂಪೂರ್ಣವಾಗಿ ಜನ್ಮಜಲಾಡ್ತಾ ಇರುವಂತದ್ದು ಆದರೆ ಒಬ್ಬ ಜಂಟಿ ಈಗಾಗಲೇ ಏನು ಈ ವ್ಯಕ್ತಿ ಪಾಂಡುರಂಗ ಏನಿದ್ದಾನೆ ಆತನ ಮನೆ ಯಾವ ರೀತಿ ಇದೆ ಅಂತ ನಿಟ್ಟಲ್ಲಿ ಈಗಾಗಲೇ ನೋಡಬಹುದು ಇಲ್ಲಿ ಯಾವ ರೀತಿಯಾಗಿ ಗಿಡಗಳನ್ನು ಆಗಿರಬಹುದು ಒಂದು ಗಾರ್ಡನ್ ರೀತಿಯಲ್ಲಿ ಒಂದು ಪ್ರಿಪೇರ್ ಮಾಡಿರುವಂತದ್ದು ಜೊತೆಗೆ ಇಲ್ಲಿ ಹೈ ಟೆಕ್ನಾಲಜಿ ಸ್ಕ್ರೀನ್ ಅನ್ನು ಕೂಡ ಇಲ್ಲಿ ಬಳಸಿಕೊಳ್ತಾ ಇರುವಂತದ್ದು ಅವರ ಮನೆಗೆ ಸಂಪೂರ್ಣವಾಗಿ ಹೈಟೆಕ್ ಆಗಿರುವಂತ ಮನೆಯನ್ನ ಪಾಂಡುರಂಗ ಹೊಂದಿರುವಂತದ್ದು ಇನ್ನು ಈ ನಿಟ್ಟಿಯಾದಂತ ಒಂದು ಐಷಾರಾಮಿ ಒಂದು ಜೀವನವನ್ನ ಈಗಾಗಲೇ ನಡೆಸ್ತಾ ಇರುವಂತಹ ಪಾಂಡುರಂಗ ಅವರು ಎಲ್ಲೋ ಒಂದು ಕಡೆ ಅಕ್ರಮ ಎಸಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ಇರುವಂಥದ್ದು ಇನ್ನು ಆ ನಿಟ್ಟಲ್ಲಿ ಈಗಾಗಲೇ ಎಸಿಬಿ ಅಧಿಕಾರಿಗಳು ಏನೊಂದು ದಾಳಿಯನ್ನು ಮಾಡ್ತಾರೆ ಆ ಮಾಡಿದಂಥ ಸಂದರ್ಭದಲ್ಲಿ ಅವರ ಮನೆಯ ಲಾಕರ್ನಲ್ಲಿ ಕಂತೆ ಕಂತೆ ನೋಟು ಸಿಗುವಂಥದ್ದು ಜೊತೆಗೆ ಅಪಾರ ಪ್ರಮಾಣದ ಚಿನ್ನಾಭರಣ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಸಿಗುವಂಥದ್ದು ಇನ್ನು ಜೊತೆಗೆ ಬ್ಯಾಂಕ್ನ ಕೆಲವೊಂದು ಖಾತೆಗಳ ವಿವರ ಕೂಡ ಸಿಗುವಂಥದ್ದು ಜೊತೆಗೆ ಇವೆಲ್ಲವೂ ಯಾವುದು ಅಕ್ರಮವ ಅಥವಾ ಸಕ್ರಮವ ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ಒಂದು ಮಾಹಿತಿಗಳನ್ನು ಕಲೆ ಹಾಕುವಂಥ ನಿಟ್ಟಲ್ಲಿ ಈಗಾಗಲೇ ತಲಾಶ್ ಕೂಡ ಮುಂದುವರೆದಿದೆ ಜೊತೆಗೆ ಇದನ್ನು ಸಂಜೆವರೆಗೂ ಕೂಡ ನಡೀಬಹುದು ಅನ್ನುವಂಥ ವಿಚಾರ ಇರುವಂಥದ್ದು ಅಸಲಿಗೆ ಈಗಾಗಲೇ ಸಿಕ್ಕಿರುವಂಥ ಅಪಾರ ಪ್ರಮಾಣ ಏನಿದೆ ಇದರ ಮೂಲ ಯಾವುದು ಎಲ್ಲಿಂದ ಇವುಗಳನ್ನೆಲ್ಲ ಅವರು ಗಳಿಸಿದ್ದಾರೆ ಅನ್ನುವಂಥ ಲೆಕ್ಕಾಚಾರವನ್ನ ಈಗಾಗಲೇ ಎಸಿಬಿ ಅಧಿಕಾರಿಗಳು ತನಿಖೆಯನ್ನ ಜೊತೆಗೆ ಈಗಾಗಲೇ ಮನೆಯಲ್ಲೇ ಇರುವಂತಹ ಪಾಂಡುರಂಗ ಅವರನ್ನ ಕೂಡ ಸಾಕಷ್ಟು ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇರುವಂಥದ್ದು ಇನ್ನು ಪಾಂಡುರಂಗ ಅವರ ಕೇವಲ ವಿಜಯನಗರದ ಮನೆ ಅಷ್ಟೇ ಅಲ್ಲದೆ ಜಯನಗರದಲ್ಲಿರುವಂತಹ ಒಂದು ಫ್ಲಾಟ್ ಆಗಿರೋದು ಜೊತೆಗೆ ಜಯನಗರದ ಅವರ ಅತ್ತೆ ಮನೆಯ ಮೇಲೂ ಕೂಡ ದಾಳಿಯನ್ನ ಮಾಡಿರುವಂತದ್ದು ಇನ್ನು ಅಲ್ಲಿ ಏನೇನು ಪತ್ತೆ ಆಗಿದೆ ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕಾಗಿರೋದು ಅಂತ ಆನಂದ್ ಬರ್ಲಿ. ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ.